ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ನಾಳೆ ಬರುವಂತ ಮಂಗಳವಾರ ಈ ದೇಶಕ್ಕೆ ಬಜೆಟ್ ಅನ್ನು ಕೊಡ್ತಾ ಇದ್ದಾರೆ. ಒಂದು ಐತಿಹಾಸಿಕವಾದಂತಹ ಬಜೆಟ್ ಆಗ್ಬೋದಿದ್ದು, ಸಾಮಾನ್ಯ ಜನರಿಗೂ ಕೂಡ ನೆಮ್ಮದಿಯ ಒಂದು ನಿಟ್ಟುಸಿರನ್ನು ಬಿಡುವಂತಹ ದಿಕ್ಕಿನಲ್ಲಿರ್ಬೋದು, ರಾಷ್ಟದ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು, ದೇಶದ ಭದ್ರತೆ ಇರ್ಬೋದು, ಈ ದಿಕ್ಕಲ್ಲಿ ನೂರಕ್ಕೆ ನೂರು ಒಳ್ಳೆ ರೀತಿಯಂತ ಒಂದು ಬಜೆಟ್ ಇದು ಆಗುತ್ತೆ ಅಂತ ನಮ್ಗೆಲ್ಲರೂ ಕೂಡ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ, ಈಗ ಆಲ್ರೆಡಿ ಹೋದ ಬಾರಿಯ ಒಂದು ರಾಷ್ಟಪತಿ ಭಾಷಣದ ವಂದನ ನಿನ್ನೆಯಾದ ಮೇಲೆ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ದೂರದಿಂದ ಅನೇಕ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರಾಷ್ಟೀಯ ಹೆದ್ದಾರಿ ಇರ್ಬೋದು, ರೈಲ್ವೆ ಕ್ಷೇತ್ರದಲ್ಲಿ ಇರ್ಬೋದು, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೀವಿ. ಉದಾಹರಣೆಗೆ ನಮ್ಮ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಆಗಬೇಕು ಅಂತೇಳಿ ಸುಮಾರು ಈ 25 ದಿನದಲ್ಲಿ ಡಿಪಿಆರ್ ಪ್ರಪೋಸಲ್ ಅನ್ನು ರೆಡಿ ಮಾಡಿ ಈಗ ಆಲ್ರೆಡಿ ನಮ್ಮ ಹುಬ್ಳಿ ನೈರುತ್ಯ ನಮ್ಮ ರೈಲ್ವೆ ಕೇಂದ್ರದಿಂದ ಈಗಾಗಲೇ ದೆಹಲಿಗೂ ಕೂಡ ಮುಗಿಸುವಂತ ಕೆಲಸ ಮಾಡಿ ಸುಮಾರು 1200 ಕೋಟಿವರೆಗೂ ಕೂಡ ಬೇಕಾಗುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೂ ಕೂಡ ಹಣವನ್ನು ಇಡ್ಲಿಕ್ಕೆ ಏನೇನು ಬೇಕೋ ಅದಕ್ಕಲ್ಲಿ ಗಮನವನ್ನು ಕೊಡ್ತಾ ಇದೀವಿ. ಅದಕ್ಕೆ ವಿಶ್ವಾಸ ಇದೆ, ಈ ಬರುವಂತ 4-5 ವರ್ಷ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ಶಾಶ್ವತ ಸಮಸ್ಯೆಗಳನ್ನ ಪರಿಹಾರ ಹುಡುಕೊಂಡ ದಿಕ್ಕಿನಲ್ಲಿರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಪ್ರವಾಸೋದ್ಯಮ ಆದ್ಯತೆ ಇರ್ಬೋದು, ಈ ರೀತಿ ಮೂಲಭೂತ ಸೌಕರ್ಯಗಳೆಲ್ಲ ಕಣ್ಮುಂದೆ ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನು ಮಾಡಿದೀವಿ. ಇವತ್ತು ನಮ್ಮ ಗೌರವಯುತ ನಗರದ ಶಾಸಕರಂತ ಚನ್ನಬಸಪ್ಪನವರಿದ್ದಾರೆ, ನಮ್ಮ ಸನ್ಮಾನಿತ ಅರುಣ್ ಇದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಈ ರೀತಿ ಪಕ್ಷದ ಒಂದು ಚೌಕಟ್ಟಲ್ಲಿ ಕೂತು ಒಂದು ಗುರಿಯನ್ನು ಇಟ್ಟುಕೊಂಡು ಯಾವುದೇದು ರಾಜ್ಯದಲ್ಲಿ ಏನೇನು ಒತ್ತಡ ತರಬೇಕು, ಉದಾಹರಣೆಗೆ ಕೇಂದ್ರಕ್ಕೆ ಏನೇ ಪ್ರಪೋಸಲ್ ಬರಬೇಕು ಅಂದ್ರೂ ಕೂಡ ಒಂದು 50% ಸ್ಟೇಟ್ ಕೂಡ ಭರಿಸಬೇಕಾಗುತ್ತೆ ಕೆಲವು ಯೋಜನೆಗಳಿಗೆ. ಆ ರೀತಿಯ ಕೆಲಸಗಳನ್ನ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಶಾಸಕರು ಕೂಡ ಗಮನಿಸ್ತಾರೆ. ಡೆಲ್ಲಿಗೆ ಬಂದ್ಮೇಲೆ ಅಲ್ಲಿ ಏನು ಗಮನಿಸ್ಬೇಕು ನಾನು ಈ ರೀತಿ ಒಟ್ಟಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೋಸ್ಕರ ಈ ಬಜೆಟ್ ನಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ನಾವು ಇನ್ನು ಕೂಡ ಮಾಡಿದ್ದೇವೆ. ರಾಜ್ಯದ ಶಿವಮೊಗ್ಗ ಹಾವೇರಿ ಮತ್ತೆ ದಾವಣಗೆರೆ ಅಪ್ಪರ್ ತುಂಗ ಈ ಭಾಗದ ಜನರ ಒಂದು ಜೀವನದಿ ತುಂಗ ಜಲಾಶಯಕ್ಕೆ ಸನ್ಮಾನಿತ ನಮ್ಮ ನಾಯಕರಾದಂತಹ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಅರುಣ್ ಅವರು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನ ಕೊಡುವಂತ ಒಂದು ಪವಿತ್ರದಂತ ಒಂದು ಕಾರ್ಯ, ಅತ್ಯಂತ ಸಂತೋಷ ಅನ್ಸುತ್ತೆ. ಇದೇ ಸಂದರ್ಭದಲ್ಲಿ ಹೋದ ಬಾರಿ ರೈತರ ಕಣ್ಣಲ್ಲಿ ನೀರನ್ನು ನೋಡುವಂತ ಒಂದು ಸಂದರ್ಭ ಇತ್ತು, ಆದ್ರೆ ಇವತ್ತು ಆ ದೇವ್ರ ಕಣ್ಣು ಬಿಟ್ಟು ಇವತ್ತು ಒಳ್ಳೆ ಮಳೆ ಆಗಿದೆ. ಸುಮಾರು 3.5ಕ್ಕಿಂತ ಹೆಚ್ಚು ಟಿಎಂಸಿ ಈ ಒಂದು ಕೆಪಾಸಿಟಿ ಇರುವಂತ ಈ ಒಂದು ಜಲಾಶಯ ಸುಮಾರು 70,000-80,000 ಹೆಕ್ಟೇರಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರವಾದಂತಹ ಒಂದು ಜಲಾಶಯ. ಆ ದೇವ್ರ ದಯೆಯಿಂದ ಇವತ್ತು ಒಳ್ಳೆ ರೀತಿಯಂತ ಮಳೆ ಆಗಿ ಸುಮಾರು 60,000 ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ. ಇನ್ಫ್ಲೋ ಅಷ್ಟೊಂದಿದೆ, ತುಂಬಾ ಒಳ್ಳೆ ರೀತಿಯಂತ ದೇವ್ರ ದಯೆಯಿಂದ ಆಗ್ತಾ ಇದೆ. ಹಾಗಾಗಿ ಬರಗಾಲದಿಂದ ತತ್ತರಿಸಿ ಹೋದಂತ ನಮ್ಮ ರೈತ ವರ್ಗ ಇವತ್ತು ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ಬದುಕುವಂತ ಒಂದು ಅವಕಾಶ ಮತ್ತೊಮ್ಮೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಹೋದ ಬಾರಿ ಬರಗಾಲದ ಸಂದರ್ಭದಲ್ಲಿ ಜೂನ್ ವರೆಗೂ ಕೂಡ ಇಲ್ಲಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ನೀರನ್ನು ಕೊಡುವಂತ ಒಂದು ಅವಕಾಶ ಕೂಡ ಆಗಿತ್ತು. ಆ ರೀತಿ ಜನರ ಒಂದು ಜೀವನವನ್ನ ಕಟ್ಟುವಂತ ಈ ಪವಿತ್ರವಾದಂತ ಒಂದು ತುಂಗಾ ನದಿಗೆ ಮತ್ತು ಅಪ್ಪರ್ ತುಂಗದ ಮುಖಾಂತರ 3-4 ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರ ಕಾರ್ಯಕ್ಕೆ ಇವತ್ತು ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ಶಾಸಕರಾದಂತ ಮಾಜಿ ಮಂತ್ರಿಗಳಾದಂತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಭಾಗನ ಕೊಡುವಂತ ಒಂದು ಕಾರ್ಯ. ಹಾಗಾಗಿ ರೈತರು ತುಂಬಾ ಎಚ್ಚರಿಕೆಯಿಂದ ದೇವರು ಕೊಟ್ಟಂತ ಈ ಒಂದು ವ್ಯವಸ್ಥೆಯನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸ್ವಾಭಿಮಾನದ ಬದುಕಿಗೆ ಒಂದು ಆಶೀರ್ವಾದ ಇದು ಆಗ್ಲಿ ಅಂತ ನಾನು ದೇವರನ್ನು ನಾನು ಕೇಳ್ಕೊತೀನಿ. ಮಲೆನಾಡಿನಾದ್ಯಂತ ಭಾರಿ ಮಳೆ ಮುಂದುವರೆದಿದೆ. ನದಿ ಕೆರೆ ಕಟ್ಟೆಗಳು ಉಕ್ಕಿ ಹರಿಯುತ್ತಿವೆ. ಮತ್ತೊಂದೆಡೆ ಹವಾಮಾನ ಇಲಾಖೆಯು ಮಳೆ ಆರ್ಭಟ ಮುಂದುವರೆಯುವ ಸೂಚನೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಿದೆ.
ಈ ನಡುವೆ ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಅವರು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜುಲೈ 19ರ ಶುಕ್ರವಾರ ಖುದ್ದು ಭೇಟಿ ಇತ್ತು ಪರಿಶೀಲನೆ ನಡೆಸಿದರು. ಸ್ಥಳೀಯ ಪೊಲೀಸ್ ಠಾಣೆಗಳಿಂದ ಕೈಗೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳ ವೀಕ್ಷಣೆ ಮಾಡಿದರು. ಶಿಕಾರಿಪುರ ತಾಲೂಕಿನ ಅಂಜನಾಪುರ, ಕೊಟ್ಟ, ಕೊಡಸೂರು, ಸೊರಬ ತಾಲೂಕಿನ ಅಂದವಳ್ಳಿ, ತಟ್ಟಿಗೆರೆ, ಸಾಗರ ತಾಲೂಕಿನ ಸೈದೂರು ಕೆಲವೇ ಮೊದಲಾದಡೆ ಭೇಟಿ ಇತ್ತು ಪ್ರವಾಹ ಸ್ಥಿತಿ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಕೈಗೊಳ್ಳ